ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಲ್ತಾ ಇಲ್ಲ. ನಾಪೋಕ್ಲುವಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕುಸಿತವಾಗಿದೆ. ಮಡಿಕೇರಿ ತಾಲೂಕಿನ ಹೊದವಾಡ ಕೊಟ್ಟುಮಡಿ ಸಂಪರ್ಕ ಏನು ಕಟ್ ಆಗಿರುವಂತದ್ದು. ಕುಸಿತ ಇರುವಂತಹ ರಸ್ತೆಗೆ ಮರಳಿನ ಚೀಲವನ್ನ ಇದೀಗ ಅಳವಡಿಕೆ ಮಾಡಲಾಗಿದೆ. ಭಾರಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಿದೆ ಜಿಲ್ಲಾಡಳಿತ. ಸ್ಥಳಕ್ಕೆ ಶಾಸಕ ಕೆಜಿ ಬೋಪಯ್ಯ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವಿಶೇಷಲ್ಲಿ ಗಮನಿಸಬಹುದಾಗಿರುವಂತದ್ದು ಯಾವ ರೀತಿಯಾಗಿ ಮಳೆ ಮುಂದುವರೆದಿದೆ ಅನ್ನೋದನ್ನ. ಮಡಿಕೇರಿ ತಾಲೂಕಿನ ಹೊದವಾಡ ಕೊಟ್ಟಮುಡಿ ಸಂಪರ್ಕ ಇದೀಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಕುಸಿತ ಇರುವಂತಹ ರಸ್ತೆಗೆ ಮರಳಿನ ಚೀಲವನ್ನ ಇಲ್ಲಿ ಅಳವಡಿಕೆ ಮಾಡಲಾಗಿರುವಂತದ್ದು. ಮತ್ತಷ್ಟು ರಸ್ತೆ ಕುಸಿತ ಆಗಬಾರದು ಅನ್ನೋ ಮುನ್ನೆಚ್ಚರಿಕಾ ಕ್ರಮವನ್ನ ಇದೀಗ ಕೈಗೊಳ್ಳಲಾಗಿರುವಂತದ್ದು. ಕುಸಿತ ಇರುವಂತಹ ರಸ್ತೆಗೆ ಮರಳಿನ ಮೂಟೆಯನ್ನ ಕೂಡ ಕಟ್ಟಲಾಗಿರುವಂತದ್ದು. ಈಗಾಗಲೇ ಅರ್ಧಬರ್ಧ ಕುಸಿತು ಹೋಗ್ಬಿಟ್ಟಿದೆ ರಸ್ತೆ. ಸಂಚಾರ ಕೂಡ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಭಾರಿ ವಾಹನಗಳ ಸಂಚಾರವನ್ನ ಇಲ್ಲಿ ಸ್ಥಗಿತ ಮಾಡಲಾಗಿರುವಂತದ್ದು. ಸಣ್ಣ ಪುಟ್ಟ ವಾಹನಗಳು ಚಲಿಸಬಹುದು, ಆದ್ರೆ ಭಾರಿ ವಾಹನಗಳು ಇಲ್ಲೇನಾದ್ರೂ ಚಲಿಸಿದ್ರೆ ಮತ್ತೆ ಭೂಮಿ ಕುಸಿತ ಆಗಬಹುದು. ಕೊಡಗು ಜಿಲ್ಲೆಯಲ್ಲಿ ಇದೀಗ ಮಳೆಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ಒಂದಲ್ಲ ಒಂದು ರೀತಿಯ ಅವಾಂತರಗಳು ಕೂಡ ಸೃಷ್ಟಿಯಾಗ್ತದೆ. ಒಂದ್ ಕಡೆ ಕೊಡಗು ಮತ್ತೆ ದಕ್ಷಿಣ ಕನ್ನಡದ ಗಡಿ ಭಾಗದಲ್ಲಿ ಒಂದಷ್ಟು ದಬ್ಬಡ್ಕ ಕಲ್ಲುಗುಂಡಿ ಈ ಭಾಗದಲ್ಲೆಲ್ಲ ಜಲಸ್ಫೋಟ ಆಗಿ ಭೂಕುಸಿತ ಉಂಟಾಗ್ತಾ ಇದ್ರೆ, ಮತ್ತೊಂದು ರೀತಿಯಲ್ಲಿ ಮಡಿಕೇರಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಒಂದಷ್ಟು ಗುಡ್ಡಗಳು ಕೂಡ ಕುಸಿಯುವ ಹಂತಕ್ಕೆ ಕೂಡ ತಲುಪಿರ್ತಕ್ಕಂಥದ್ದು. ಈ ಮತ್ತೊಂದು ಕಡೆ ಅಂದ್ರೆ ಹೆದ್ದಾರಿಗಳು ಕೂಡ ಭಾರಿ ಮಳೆ ಆಗ್ತಿರೋದ್ರಿಂದ ಹೆದ್ದಾರಿಗಳು ಕೂಡ ಕುಸಿಯುವ ಹಂತಕ್ಕೆ ಇದೀಗ ತಲುಪಿರ್ತಕ್ಕಂಥದ್ದು. ಮಡಿಕೇರಿ ಮತ್ತು ನಾಪೋಕ್ಲು ಏನು ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಏನಿದೆ, ಈ ರಸ್ತೆ ಇದೀಗ ರಸ್ತೆ ಸಂಪರ್ಕ ಕಡಿತಗೊಂಡಿರ್ತಕ್ಕಂಥದ್ದು. ಯಾಕಂದರೆ ಕಾವೇರಿಯ ನದಿಯ ನೀರು ಏನು ಅನತಿ ದೂರದಲ್ಲಿ ಏನು ನೋಡ್ತೀರಾ, ಕಾವೇರಿ ನದಿ ನೀರು, ಆ ನದಿ ನೀರು ಸಂಪೂರ್ಣವಾಗಿ ರಸ್ತೆಗೆ ಹರಿವಿಕೆ ಆಗಿರ್ತಕ್ಕಂಥದ್ದು. ನೀರಿನ ಸೆಳೆತ ಕೂಡ ಈ ರಸ್ತೆ ಮೇಲೆ ಹರಿವಿಕೆ ಆಗಿರೋದ್ರಿಂದ ಅಷ್ಟು ಈ ರಸ್ತೆ ಏನು ನೋಡ್ತೀರಿ ಸಂಪೂರ್ಣವಾಗಿ ಕುಸಿತಾ ಇದೆ. ಭಾರೀ ವಾಹನಗಳು ಏನು ಮಡಿಕೇರಿಯಲ್ಲಿ ಒಂದು ರಾಷ್ಟ್ರೀಯ ಮಂಗಳೂರು ಮತ್ತು ಮಡಿಕೇರಿ ಏನು ರಾಷ್ಟ್ರೀಯ ಹೆದ್ದಾರಿ ಏನು ಕುಸಿತ ಉಂಟಾಯಿತು, ಅದಾದ ನಂತರ ಭಾರೀ ವಾಹನಗಳು ಲಾರಿಗಳನ್ನೆಲ್ಲ ಇದೇ ಮಾರ್ಗವಾಗಿ ಸಂಚರಿಸಲಿಕ್ಕೆ ಕೂಡ ಜಿಲ್ಲಾಡಳಿತ ಅನುವು ಮಾಡಿಕೊಟ್ಟಿತ್ತು. ಅದಾದ ನಂತರ ಈ ಹೆದ್ದಾರಿ ಏನಿದೆ ಇದು ಇದೀಗ ನಿನ್ನೆ ಮೊನ್ನೆ ನಿರಂತರವಾಗಿ ಬರ್ತಿರ್ತಕ್ಕಂಥ ಮಳೆಯಿಂದ ಇದೀಗ ಕುಸಿಯುವ ಹಂತಕ್ಕೆ ತಲುಪಿದೆ. ಸಂಪೂರ್ಣವಾಗಿ ಫುಲ್ ಬಿರುಕು ಕೂಡ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಕುಸಿತಗೊಂಡ್ರೆ ಇದೀಗ ಮತ್ತೆ ಈ ನಾಪೋಕ್ಲಿ ಇರ್ಬೋದು, ಮೂರ್ನಾಡು ಇರ್ಬೋದು, ಇನ್ನಿತರ ಭಾಗಗಳು ಕೂಡ ಸಂಪರ್ಕ ಕಡಿತಗೊಳ್ಳುತ್ತೆ. ಅದು ಜನರ ಸ್ತಬ್ಧವಾಗುತ್ತೆ. ಅತ್ಯಂತ ಹೆಚ್ಚಾಗಿ ಈ ಗ್ರಾಮೀಣ ಭಾಗದ ಜನರು ಹೆಚ್ಚಾಗಿ ಖಾಸಗಿ ಬಸ್ಗಳನ್ನೇ ಅವಲಂಬಿಸ್ಕೊಂಡು ಕೂಡ ಬದುಕನ್ನು ನಡೆಸ್ತಾರೆ, ಮತ್ತು ಇಲ್ಲೇ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಸಂಪರ್ಕ ಒಂದಷ್ಟು ಕಡಿತಗೊಂಡ್ರೆ ಮತ್ತಷ್ಟು ಸಮಸ್ಯೆ ಕೂಡ ಉದ್ಭವ ಆಗುತ್ತೆ. ಈ ನಿಟ್ಟಿನಲ್ಲಿ ಇದೀಗ ವಿರಾಜಪೇಟೆ ಶಾಸಕರಾಗಿರ್ತಕ್ಕಂಥ ಕೆ ಜಿ ಬೋಪಯ್ಯ ಅವರು ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬದಲಿ ಮಾರ್ಗವನ್ನು ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ಅವರು ಇದೀಗ ಅಧಿಕಾರಿಗಳ ಜೊತೆ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಸರ್. ಈಗ ನಿರಂತರವಾಗಿ ಮಳೆ ಕೂಡ ಮಡಿಕೇರಿಯಲ್ಲಿ ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ. ಸೊ ಈಗ ರಸ್ತೆ ಕೂಡ ಕುಸಿಯುವ ಹಂತಕ್ಕೆ ತಲುಪಿದೆ. ಈ ರಸ್ತೆ ಏನಾದ್ರು ಕುಸಿತ ಆದರೆ ಮಡಿಕೇರಿ ನಾಪೋಕ್ಲು ಇವೆಲ್ಲ ಕೂಡ ಸ್ತಬ್ಧ ಆಗುತ್ತೆ, ಸಂಪರ್ಕ ಸ್ತಬ್ಧ ಆಗುತ್ತೆ. ಏನು ಬದಲಿ ವ್ಯವಸ್ಥೆ ಯಾವ ರೀತಿ ಮಾಡ್ಬೋದು? ಈಗ ನಾಪೋಕ್ಲಿಂದ ಏನು ಮೂರ್ನಾಡು ಅಂತ ಒಂದು ರಸ್ತೆ ಇದೆ, ಅದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕಾವೇರಿ ನದಿ ಬ್ಲಾಕ್ ಆಗುತ್ತೆ. ಆದರೆ ಮಧ್ಯದಲ್ಲಿ ಒಂದು ಕ್ಯಾಮಟ್ ಅಂತ ಹೇಳಿ ಒಂದು ಬೈಪಾಸ್ ರಸ್ತೆ ಥರ ಇದೆ, ಜಿಲ್ಲಾ ಪಂಚಾಯತ್ ರಸ್ತೆ, ಅಗಲ ಕಿರಿದಾಗಿದೆ. ಅದನ್ನು ಅಲ್ಲಲ್ಲಿ ಭಾಳ ಗುಂಡಿಗಳಿದೆ, ಅದಕ್ಕೆ ವೆಟ್ ಮಿಕ್ಸ್ ಹಾಕಿ ಬದಲಿ ವ್ಯವಸ್ಥೆಗೆ ಇದು ಮಾಡ್ಬೋದು. ಹೆವಿ ಲೋಡು ಲಾರಿಗಳು ಅಲ್ಲಿ ಹೋಗೋದು ಕಷ್ಟ ಆಗ್ಬೋದು ಅಂತ ನನ್ನ ಭಾವನೆ. ಲೈಟ್ ವೆಹಿಕಲ್ಸು ಹೋಗ್ಬೋದು. ಭಾಳ ಈಗ ಚಿಂತೆಗೆ ಆಗಿದ್ದು ಬಸ್ಗಳಿಗೆ ಏನು ವ್ಯವಸ್ಥೆ ಖಾಸಗಿ ಬಸ್ಸು, ಯಾಕೆಂದರೆ ಈ ಭಾಗದಲ್ಲಿ ಎಲ್ಲ ಹೆಚ್ಚು ಓಡಾಡೋದು ಖಾಸಗಿ ಬಸ್ಗಳಲ್ಲೇ. ಹಾಗಾಗಿ ಅದ್ರ ಬಗ್ಗೆಯೂ ಆ ರಸ್ತೆಯಲ್ಲಿ ಒನ್ವೇ ಆಗಿ ಬಿಡ್ಬೋದು ಅಂತ ಹೇಳಿ ನಾವು ಯೋಚನೆಯನ್ನು ಮಾಡಬೇಕಾಗುತ್ತೆ. ಮಳೆ ಸದ್ಯಕ್ಕಂತೂ ಇದನ್ನು ಬದಲಿ ರಸ್ತೆಯನ್ನು ಈಗ ನೋಡಿ ಬಂದಿದ್ದೇವೆ. ಅಧಿಕಾರಿಗಳು ಅದಕ್ಕೆ ಸ್ವಲ್ಪ ವೆಟ್ ಮಿಕ್ಸ್ ಎಲ್ಲ ಹಾಕಿ ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಗಲ ಕಿರಿದಾಗಿದೆ, ಹಾಗಾಗಿ ಅಲ್ಲೇ ಓಡಾಡ್ಬೋದು ಅಂತ ನನ್ನ ಭಾವನೆ. ಹೆಚ್ಚು ಮಳೆ ಬಂದರೆ
ಏನು ಇಲ್ಲ, ವಿಧಿಯ ಆಟ, ಏನು ಮಾಡೋಕ್ಕಾಗೋದಿಲ್ಲ, ಅದನ್ನು ಅನುಭವಿಸಲೇಬೇಕಾಗುತ್ತೆ. ಆದರೆ ಮಳೆ ಎಲ್ಲ ಕಡೆ ಮತ್ತೆ ಒಂಥರ ಜಲಾವೃತ ಅಂತಲೇ ಹೇಳಬೇಕಾಗುತ್ತೆ. ನೋಡೋಣ ಭಗವಂತನಲ್ಲಿ ಪ್ರಾರ್ಥನೆ. ಇವಿಷ್ಟು ಸ್ಥಳೀಯ ಶಾಸಕ ಕೆ ಜಿ ಬೋಪಯ್ಯವರು ಹೇಳುವಂಥ ಮಾತುಗಳು. ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ. ಮಡಿಕೇರಿ ತಾಲೂಕಿನ ಹೊದವಾಡ ಕೊಟ್ಟಮುಡಿ ಸಂಪರ್ಕ ಕಟ್ ಆಗಿರುವಂಥದ್ದು ವಿಷಲ್ಸ್ ಅಲ್ಲಿ ನೋಡಬಹುದಾಗಿರುವಂಥದ್ದು.